ಹಾಸ್ಪಿಟಲ್ ಅಲ್ಲಿ ಇರೋದು ಹಾಸ್ಪಿಟಲ್ ಹೊರಗಿರೋ ಸಮಸ್ಯೆ ಎಲ್ಲ ಪರಿಷ್ಕಾರ ಮಾಡಿದ್ರೆ ಇಲ್ಲಿಂದ ನಾವು ಎದ್ದೇಳ್ತೀವಿ. ಹಾಸ್ಪಿಟಲ್ ಅಲ್ಲಿ ಇರೋದು ಹಾಸ್ಪಿಟಲ್ ಹೊರಗಿರೋ ಸಮಸ್ಯೆ ಎಲ್ಲ ಪರಿಷ್ಕಾರ ಮಾಡಿದ್ರೆ ಇಲ್ಲಿಂದ ನಾವು ಎದ್ದೇಳ್ತೀವಿ. ಅವ್ರು ಮಾಡ್ಲಿಲ್ವಾ ಅವ್ರು ಮಾಡ್ಲಿಲ್ವಾ ಇಲ್ಲೇ ನಾವು ರೈತ ಸಂಘದ ಪರವಾಗಿ ಇಲ್ಲೇ ನಾನು ಪ್ರಾಣ ಬಿಡೋಕ್ಕೂ ನಾನು ಸಿದ್ಧವಾಗಿದ್ದೀನಿ. ಇಲ್ಲೇ ನಾವು ರೈತ ಸಂಘದ ಪರವಾಗಿ ಇಲ್ಲೇ ನಾನು ಪ್ರಾಣ ಬಿಡೋಕ್ಕೂ ನಾನು ಸಿದ್ಧವಾಗಿದ್ದೀನಿ. ಏನು ಮುಳಬಾಗಿಲು ತಾಲೂಕು ಜನತೆ ಹಣೆ ಬರೋನೇ ಸರಿಯಿಲ್ಲ ಅನ್ಸುತ್ತೆ ಸರ್. ಯಾಕಂದ್ರೆ ಯಾರೋ ಒಬ್ರು ಬಲಿದಾನ ಪ್ರಾಣದಾನ ಮಾಡಿದ್ರೇನೆ ಯಾವ್ದಾದ್ರು ಒಂದು ನ್ಯಾಯ ಪಡೆಯೋ ಪರಿಸ್ಥಿತಿ ನಮ್ಮ ಮುಳಬಾಗಿಲು ತಾಲೂಕು ಬಂದ್ಬಿಟ್ಟಿದೆ. ಸುಮಾರು ನಿರಂತರವಾಗಿ 10 ವರ್ಷದಿಂದ ಹೋರಾಟ ಮಾಡ್ತಾನೆ ಇದೀವಿ ಸರ್ಕಾರಿ ಆಸ್ಪತ್ರೆ ಮೇಲೆ. ಅದು ಸರಿ ಇಲ್ಲ ಇದು ಸರಿ ಇಲ್ಲ ಪ್ರತಿ ಒಂದನ್ನು ತೋರಿಸಿ ಹೇಳಿದೀವಿ ನಾವು. ಇವೆಲ್ಲ ಏನು ಎಕ್ವಿಪ್ಮೆಂಟ್ ಸರಿ ಇಲ್ಲ, ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರು ಇಲ್ಲ, ಇದು ಸ್ವಚ್ಛತೆ ಇದು ಟಾಯ್ಲೆಟ್ ಸ್ವಚ್ಛತೆ ಇಲ್ಲ ಇವೆಲ್ಲ ಹೇಳ್ತಾರೆ ಇದೀವಿ. ಯಾವುದೇ ಬಗ್ಗೆ ಯಾವುದು ಚೆಕಪ್ ಅಂತ ಇಲ್ಲ ಇವರು. ನಿನ್ನೆ ಮೊನ್ನೆ ಎಲ್ಲ ಇವ್ರ ಹತ್ರ ಯಾರ ಹತ್ರ DHO ಸಾಹೇಬ್ರ ಹತ್ರ ಮೀಟಿಂಗ್ ಮಾಡಿದ್ದೀವಿ, ಆಯ್ತು ರೆಡಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ನಿನ್ನೆ ರಾತ್ರಿ ಒಬ್ರು ಯಾರೋ ಡೆಲಿವರಿಗೆ ಬಂದಿದ್ರೆ ನಾರ್ಮಲ್ ಡೆಲಿವರಿ ಆಗೋದನ್ನ ಕಳಿಸಿ, SNR ಕಳಿಸಿದ್ರೆ ಅಲ್ಲೋಗಿ ನಾರ್ಮಲ್ ಡೆಲಿವರಿ ಆಗಿದೆ. ಇಲ್ಲಿ ನೈಟಲ್ಲಿ ವೈರಕಲಿಸ್ಟ್ ಇರಬೇಕು ಅನ್ನೋ ಕನಿಷ್ಠ ಸೂಚನೆ ಕೂಡ ಇವ್ರಿಗಿಲ್ಲ. ಇಲ್ಲಿ ಪಾರ್ಕಿಂಗ್ ನೋಡಿ, ಆಂಬ್ಯುಲೆನ್ಸ್ ಅಲ್ಲಿ ಗೇಟ್ ಹತ್ರ ನಿಲ್ಸ್ಬಿಟ್ಟು ಅಲ್ಲಿ ಗೇಟ್ ಹತ್ರ ಎಲ್ರು ಪೇಷಂಟ್ ನಿಲ್ಸ್ಬಿಟ್ಟು ಹಂಗೆ ರಿವರ್ಸ್ ಹೋಗ್ತಾ ಇದೆ. ಈ ಮುಂದ್ಗಡೆ ಕಣ್ಣು ಕಾಣುವಂತ ಈ ಪಾರ್ಕಿಂಗ್ ರೆಡಿ ಮಾಡಕ್ ಆಗ್ತಲ್ಲ ಇವ್ರ ಕೈಯಲ್ಲಿ. ಈಗ ಏನಂದ್ರೆ ಇವ್ರು ಬಯಸ್ತಾ ಇದಾರೆ ಏನೋ, ಯಾರಾದ್ರೂ ಒಂದು ಆಮರಣಾದ್ರೂ ಉಪವಾಸ ಕುತ್ಕೊಂಡ್ಬಿಟ್ಟು ಚೆನ್ನಾಗಿ ಯಾರಾದ್ರೂ ಒಬ್ರು ಹೋಗ್ಬಿಟ್ರೆ ಅವಾಗ ಏನಾದ್ರು ಬದಲಾವಣೆ ಆಗ್ತಾರೋ ಏನೋ ಗೊತ್ತಿಲ್ಲ. ರೈತ ಸಂಘದವರು ತುಂಬಾ ತಾಳ್ಮೆಯಿಂದ ತುಂಬಾ ಜವಾಬ್ದಾರಿಯಿಂದ ಪ್ರತಿ ಬಾರಿಯೂ ಅವ್ರು ಬಂದು ಮೆಮೊರಂಡಮ್ ಕೊಟ್ಟು ಸರ್ ಹಿಂಗಿಲ್ಲ ಇಂತ ಸಮಸ್ಯೆ ಇದೆ ಅಂತ ನಾವು ಹೇಳಿದೀವಿ. ನಾನು ಹೊಸದಾಗಿ ಬಂದಿದ್ದೀನಿ, ಇದಕ್ಕೆ ಮುಂಚೆ ಇದ್ದವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು ಅಂತ ಹೇಳ್ತಾರೆ ಹೊರತು ಈಗ ಇರೋರು ಏನ್ ಮಾಡ್ತಾ ಇದಾರೆ. ನನ್ನ DHO ಸಾಹೇಬ್ರು ಬಂದಾಗ ಕಾರಲ್ಲಿ ನಿಲ್ಸಿದ್ರೆ ಎಲ್ಲ ಗಾಡಿ ಇದೆ, ಅಟ್ಲೀಸ್ಟ್ ಇದನ್ನ ಮಾಡ್ಸಪ್ಪ ಪೊಲೀಸ್ ಅವ್ರನ್ನ ಕರ್ಸಪ್ಪ ಅಂತ ಹೇಳುವಂತ ಸೂಚನೆ ಇಲ್ವಾ ಅವ್ರಿಗೆ? ನಾವು ಕೇಳ್ತಾ ಇರೋದು ಇದು, ನಾವು ನಿರಂತರವಾಗಿ ಹೋರಾಟ ಮಾಡಿ ಮಾಡಿ ಸಾಕಾಗೋಗಿದೆ. 28 ಮೆಮೊರಾಂಡಮ್ ಕೊಟ್ಟಿದ್ದೀವಿ, ಎಷ್ಟೋ ಜನ 28 ಕೊಟ್ಟಿದ್ದೀವಿ, ಆದ್ರೂ ಅದಕ್ಕೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಅವ್ರು ನೀಡಲಿಲ್ಲ. ಈಗ ನಾವು ಡಿಸೈಡ್ ಮಾಡಿದ್ದೀವಿ, ಆ ಮರಣಾಂತರ ಉಪ ಸತ್ಯಾಗ್ರಹ. DC ಸಾಹೇಬ್ರು, CEO ಸಾಹೇಬ್ರು ಯಾರಾದ್ರೂ ಒಬ್ರು ಬಂದು ಈ ಪರಿಷ್ಕಾರ ಮಾಡಿಕೊಟ್ಟು ಮುಂದ್ಗಡೆ ಡೆಮಾಲೇಷನ್ ಮಾಡಬೇಕು ಅಂತ ಒಂದು ಆರೋಗ್ಯ ಸಮಿತಿ ರಚನೆ ಮಾಡಿದ್ದಾರೆ, ಡೆಮಾಲೇಷನ್ ಮಾಡಲೇಬೇಕು ಅಂತ. ಆಸ್ತಿ ಒಬ್ಬರು ರೆವಿನ್ಯೂ ಒಬ್ರು ತಗೊಂಡಿದ್ದಾರೆ ಸರ್. ಇದು ಸಂತೆ ಕುಂಬ ಯಜಮಾನ ಆಗ್ಬಿಟ್ಟಿದ್ದಾರೆ ಇಲ್ಲಿ. ಮಾಡಲಿ, ಅವರು DC ಸಾಹೇಬ್ರು CEO ಸಾಹೇಬ್ರು ಬಂದು ಈ ಸಮಸ್ಯೆ ಎಲ್ಲ ಹಾಸ್ಪಿಟಲ್ ಅಲ್ಲಿರೋದು ಹಾಸ್ಪಿಟಲ್ ಹೊರಗಿರೋ ಸಮಸ್ಯೆ ಎಲ್ಲ ಪರಿಷ್ಕಾರ ಮಾಡಿದ್ರೆ ಇಲ್ಲಿಂದ ನಾವು ಎದ್ದೇಳ್ತೀವಿ. ಅವ್ರು ಮಾಡ್ಲಿಲ್ವಾ ಇಲ್ಲೇ ನಾವು ರೈತ ಸಂಘದ ಪರವಾಗಿ ಇಲ್ಲೇ ನಾನು ಪ್ರಾಣ ಬಿಡೋಕ್ಕೂ ನಾನು ಸಿದ್ಧವಾಗಿದ್ದೀನಿ. ಇದಕ್ಕೆ ಸಂಪೂರ್ಣವಾಗಿ ನಮ್ಗೆ ಬೆಂಬಲ ಕೊಡೋಕೆ ನಮ್ಮ ಮುರುಳಣ್ಣ ಅವ್ರು ಬಂದಿದ್ದಾರೆ, ನಮ್ಮ ಮುಳುವಾಗಿನ ಎಲ್ಲ ಯುವ ಮುಖಂಡರೆಲ್ಲ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ಚಿಂತೆ ಇಲ್ಲ, ನಾವೆಲ್ಲದಕ್ಕೂ ತಯಾರಾಗಿದ್ದೀವಿ. ನಾವು ಈ ಉಪವಾಸ ಸತ್ಯಾಗ್ರಹ ಮುಂದುವರ್ಸೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅವ್ರು ಬರಲೇ ಇಲ್ಲ ಅಂದ್ರೆ ಇಲ್ಲಿಂದ ನಾವು ಎದ್ದೇಳಲ್ಲ.